ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಬಾಳೆ ದಿಂಡಿಂದು ಪ್ಯಾನ್ಕೇಕು, ಪ್ಲೇನು ಮತ್ತು ಸಿಹಿ ಎರಡೂ ವರ್ಷನ್ನ ತೊಗೊಂಡು ಬಂದಿದ್ದೀನಿ. ಇವಾಗ ನೋಡಿ, ಪ್ಲೇನ್ ಆಗಿರೋ ದೋಸೆ ಅಂದರೆ ಪ್ಯಾನ್ಕೇಕು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ನಂಬೋದಿಲ್ಲ, ಅಷ್ಟು ಕೂಡ ಚೆನ್ನಾಗಾಗುತ್ತೆ. ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸು, ಒಂದು ಕಪ್ ದೋಸೆ ಅಕ್ಕಿ ಅಥವಾ ಯಾವುದಾದ್ರೂ ಅಕ್ಕಿ, ಮತ್ತು ಸ್ವಲ್ಪ ರುಚಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅವಲಕ್ಕಿ, ಹಾಗೆ ಬಾಳೆದಿಂಡು, ಮೆಂತ್ಯ ಕಾಳು ಮತ್ತು ತೆಂಗಿನ ತುರಿ. ನೋಡಿ, ಇದನ್ನು ಇವಾಗ ಬಾಳೆದಿಂಡು ಎಳೆಯದಿರುತ್ತಲ್ಲ, ಬಾಳೆಗೊನೆ ತೆಗೆದ ಮೇಲೆ ಆ ಬಾಳೆದಿಂಡನ್ನ ಕಟ್ ಮಾಡಿಬಿಟ್ಟು ಇಟ್ಕೋತೀವಿ. ಆ ಬಾಳೆದಿಂಡದ್ದು ಒಳಗಿಂದು ಇನ್ನರ್ ಮೋಸ್ಟ್ ಪೋರ್ಷನ್ನ ಸಪುರ ಸಪುರ ಗಾಲಿಯಾಗಿ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ನಾರಿನಂಶ ಇರ್ತದೆ, ಅದರಿಂದ ಆ ನಾರಿನಂಶ ಪೂರ್ತಿ ನಾನು ಇವಾಗ ಹೇಗೆ ತೋರಿಸ್ತಾ ಇದ್ದೀನಲ್ಲ ಹಾಗೆ ಎಲ್ಲನೂ ತೆಕ್ಕೊಳ್ಳಿ. ಮತ್ತು ಸಣ್ಣಗೆ ಸಪುರ ಸಪುರ ಸರ್ಕಲಾಗಿ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ನಾರಿನಂಶ ಇರುತ್ತೆ, ಹಾಗಾಗಿ ಇದು ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಮತ್ತು ಕಿಡ್ನಿ ಫ್ರೆಂಡ್ಲಿ, ಇದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು. ಹಾಗೆ ಇದು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ. ಇದು ಬನಾನಾ ಸ್ಟೆಮ್ನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಮಜ್ಜಿಗೆ ಹಾಕಿದ ನೀರಲ್ಲಿ ಅದನ್ನು ಹಾಕಬೇಕು, ಯಾಕಂದರೆ ಅದು ಕಲರ್ ಮೇಂಟೈನ್ ಮಾಡಲಿಕ್ಕೆ, ಇಲ್ದಿರ ಕಪ್ಪಾಗುತ್ತೆ. ಈಗ ಕಟ್ ಮಾಡಿರುವಂಥ ಒಂದು ಕಪ್ಪು ಬನಾನಾ ಅಂದರೆ ದಿಂಡು ಪೀಸಸ್ನ ಹಾಕ್ಕೊಳ್ಳಿ. ಹಾಗೆ ಅರ್ಧ ಕಪ್ಪು ತೆಂಗಿನ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು, ನೀರು ಹಾಕಬೇಕಂತಿಲ್ಲ ಯಾಕಂದರೆ ದಿಂಡಿನಲ್ಲಿ ತುಂಬ ನೀರಿರುತ್ತೆ, ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ಇದರಲ್ಲಿ ತುಂಬ ನೀರಿರೋದ್ರಿಂದ ನಮಗೆ ಯಾವತ್ತೂ ನೀರಿನಂಶ ದೇಹದಲ್ಲಿ ಇರುವ ಹಾಗೆ ಮಾಡ್ತದೆ. ಈಗ ನೋಡಿ, ಕರೆಕ್ಟಾಗಿ ಗ್ರೈಂಡ್ ಆಗಿದೆ. ಈಗ ಅದಕ್ಕೆ ನಾವು ಅವಲಕ್ಕಿ ಅರ್ಧ ಕಬ್ಬಿಯಲ್ಲ, ಅದನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅರ್ಧ, ಒಂದು 10 ನಿಮಿಷ ಅದನ್ನು ಹಾಕ್ಕೊಳ್ಳಿ. ಇದು ಬಾಳೆದಿಂಡಿ ಇದೆಯಲ್ಲ, ಅದು ಬಿ ಪಿನ ಕೂಡ ರೆಗ್ಯುಲೇಟ್ ಮಾಡುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದು ನಮ್ಮ ಬಾಡಿಯಲ್ಲಿ ದೇಹದಲ್ಲಿರುವಂತಹ ಕೆಟ್ಟ ಟಾಕ್ಸಿನ್ಸನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ. ಬಾಳೆದಿಂಡು ತುಂಬ ಉಪಯುಕ್ತಕಾರಿ. ಈಗ ನೆನೆಸಿರುವಂಥ ಅಕ್ಕಿ ಮತ್ತು ಮೆಂತ್ಯ ಒಟ್ಟಿಗೆ ನಾನು ಒಂದು 4 ತಾಸು ನೆನೆಸಿದ್ದೆ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಇದನ್ನು 2 ಬ್ಯಾಚಲ್ಲಿ ರುಬ್ಬೇಕಾಗುತ್ತೆ, ಯಾಕಂದರೆ ಒಂದೇ ಸತಿ ಬ್ಲೆಂಡರ್ ಬೌಲಲ್ಲಿ ಮಿಕ್ಸಿ ಬೌಲಲ್ಲಿ ಬರೋದಿಲ್ಲ. ಈಗ ನೋಡಿ, ಒಂದು ಬ್ಯಾಚು ಹಾಕಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ ಹಿಟ್ಟು ರುಬ್ಬಿದ್ದನ್ನು. ಈಗ ಅದನ್ನು ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫರ್ಮೆಂಟೇಷನ್ ಹೆಲ್ಪಿಗೆ ಹಾಕ್ಕೊಂಡು ಅದನ್ನು 8 ಗಂಟೆ ಫರ್ಮೆಂಟ್ ಮಾಡಬೇಕಾಗತ್ತೆ, ಅಂದರೆ ರಾತ್ರಿ ಇಡೀ ಫರ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನೋಡಿ ಹೇಗೆ ಫರ್ಮೆಂಟ್ ಆಗಿದೆ ಅಂತಂದ್ಬಿಟ್ಟು, ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ಟಿದೆ. ಈಗ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೇಲೆ ಬಂದಿದೆ ನೋಡಿ ಹಿಟ್ಟು, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಲ್ವಾ. ಈ ಅಕ್ಕಿ ಮತ್ತು ಮೆಂತ್ಯ ಎರಡನ್ನೂ ಒಟ್ಟಿಗೆ ನೆನೆಸ್ಬೇಕು, ಅವಲಕ್ಕಿನ ಮಾತ್ರ 10 ನಿಮಿಷ ನೆನೆಸಿದ್ರೆ ಸಾಕು. ಈಗ ಹಿಟ್ಟನ್ನ 2 ಪಾರ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಸ್ವಲ್ಪ ಒಂದು 4-5 ಸಿಹಿ ಮಾಡ್ತೀನಿ. ಅದಕ್ಕೊಂಚೂರು ಆ ಹಿಟ್ಟಿಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮೊದಲೇ ಹಾಕಿದ್ದೀನಲ್ಲ, ಅದರಿಂದ ಈ ಉಪ್ಪು ಇದಕ್ಕೆ ಸಾಕು. ನಾವು ಸಪ್ಪೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗತ್ತೆ, ಬೇಕಾದರೆ ನಾನು ಹಾಕಲಿಲ್ಲ. ಈಗ ದೋಸೆ ಕಾವಲಿ ಬಿಸಿ ಆಗಿದೆ, ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮತ್ತು ಅದಕ್ಕೊಂಚೂರು ತುಪ್ಪ ಹಚ್ಚಿಬಿಟ್ಟು ನಾನು ಬ್ರಷಿಂದ ಹೇಗೆ ಬ್ರಷ್ ಮಾಡಿದ್ದೀನೋ ಹಾಗೆ ಬ್ರಷ್ ಮಾಡ್ಕೊಳ್ಳಿ. ಇದಕ್ಕೆ ನೀರೆಲ್ಲ ಚಿಮ್ಕಿಸ್ಬೇಕಂತಿಲ್ಲ, ಯಾಕಂದರೆ ಇದು ದೋಸೆ ಮೀಡಿಯಂ ಥಿಕ್ಕಾಗಿ ಮಾಡುವಂಥದ್ದು. ಒಂದೇ ಒಂದು ಸೌಟ್ ಹಿಟ್ಟು ಹಾಕ್ಕೊಂಡು, ಇದು ಪ್ಲೇನ್ ದೋಸೆ, ಇದಕ್ಕೆ ಖಾಲಿ ಉಪ್ಪು ಮಾತ್ರ ಹಾಕಿರೋದು. ಇದನ್ನು ಮೀಡಿಯಂ ಥಿಕ್ಕಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಮತ್ತು 30 ಸೆಕೆಂಡು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗತ್ತೆ, ಯಾಕಂದರೆ ಹೈ ಫ್ಲೇಮ್ ಬೇಡ, ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ. ಒಂಚೂರು ತುಪ್ಪ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ, ಮತ್ತು ಸ್ಪೂನಿಂದ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದ್ರೆ ಪರಿಮಳಯುಕ್ತ ಆಗುತ್ತೆ, ಅದಕ್ಕೆ ತುಪ್ಪ ಹಾಕೋದು, ಎಣ್ಣೆನೂ ಹಾಕೋಬೋದು. ಚೆನ್ನಾಗಿ ಹೋಲ್ಸ್ ಬಿದ್ದುಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ದೋಸೆ ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ಕುಕ್ಕಾಗಿ ಬಂದುಬಿಡ್ತು. ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ತೂತ್ 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 ಕಣ್ ಬಿದ್ದು ಎಷ್ಟು ಚೆನ್ನಾಗಾಗಿದೆ. ಇದನ್ನು ಫ್ಲಿಪ್ ಮಾಡೋ ಅಗತ್ಯ ಇಲ್ಲ, ಉಲ್ಟಾ ಹಾಕಬೇಕಂತಿಲ್ಲ. ಈಗ ಅದೇ ಕಾವಲಿಗೆ ಇನ್ನೊಂದು ಚೂರು ತುಪ್ಪ ಹಚ್ಕೊಂಡು ಸಿಹಿ ಹಿಟ್ಟು ಮಾಡಿದ್ದೀವಲ್ಲ, ಅದನ್ನು ಒಂದೇ ಒಂದು ಸೌಟ್ ಹಾಕ್ಕೊಂಡ್ರೆ ಸಾಕು. ಮತ್ತು ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ, ಯಾಕಂದರೆ ಇದು ಮೀಡಿಯಂ ಥಿಕ್ಕಲ್ವ. ಒಂಚೂರು ಮುಟ್ಟಿಸಿದ್ರೆ ಸಾಕು, ಅಷ್ಟೇ ಸೌಟು ಅಷ್ಟೇ ಸಾಕಾಗುತ್ತೆ. ಲೋ ಫ್ಲೇಮಲ್ಲಿ ಕುಕ್ ಮಾಡಿ 30 ಸೆಕೆಂಡ್ ಕುಕ್ ಮಾಡಿದರೆ ಸಾಕು, ಕವರ್ ಆ್ಯಂಡ್ ಕುಕ್ ಮಾಡಿದರೆ ಸಾಕು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಣ್ಣು ಹೋಲ್ ಬಿದ್ದುಬಿಟ್ಟು ಎಷ್ಟು ಕೂಡ ಚೆನ್ನಾಗಾಗಿದೆ ನೋಡಿರಿ, ತುಂಬಾ ಚೆನ್ನಾಗಾಗಿದೆ. ನಮಗೆ ಈ ಇದು ಬಾಳೆದಿಂಡು ಹಾಕಿದ್ದೀವಿ ಅಂತ ಕೂಡ ಒಂದು ಫೀಲಿಂಗ್ ಬರೋದಿಲ್ಲ ತಿನ್ನಬೇಕಾದ್ರೆ, ಅಷ್ಟು ಕೂಡ ಚೆನ್ನಾಗಿರುತ್ತೆ. ಇವಾಗ ಲೂಸನ್ ಮಾಡಿ ದೋಸೆನ, ಮತ್ತು ನಾವು ಯಾವುದರಲ್ಲಿ ಪ್ಲೇನ್ ದೋಸೆ ಹಾಕಿದ್ದೀವಲ್ಲ, ನಾನು ಅದೇ ಪ್ಲೇಟಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ. ಹೇಗದು ಕಟ್ಟಾಗುತ್ತೆ ನೋಡಿ, ಯಾಕಂದರೆ ಅಷ್ಟು ಸಾಫ್ಟಾಗಿದೆ ಅದು ದೋಸೆ, ತುಂಬ ಚೆನ್ನಾಗಾಗಿದೆ ನೋಡಿ. ಎರಡೂ ದೋಸೆನೂ ಕೈಗೇನು ಹತ್ತೋದಿಲ್ಲ ನೋಡಿ ಅಲ್ವಾ, ತುಂಬ ಚೆನ್ನಾಗಿ ಕುಕ್ಕಾಗಿ ಬಂದಿದೆ.
ಇವಾಗ ನನ್ನ ಚಾನಲಿಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಸ್ವೀಟ್ ದೋಸೆ ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು ಇವಾಗ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಪ್ಲೇನ್ ದೋಸೆನೇ ತೋರಿಸಿದ್ದೀನಿ, ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಆಸೆ ಆಗುತ್ತಲ್ವಾ. ನನ್ನ ಚಾನಲ್ಗೆ ಫ್ರೆಂಡ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಲಿಂಕ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.